ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ಒಂದು ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಜೊತೆ ಬಂದಿದ್ದೀನಿ. ಯಾರೆಲ್ಲ ಡಯೆಟ್ ಮಾಡ್ತಿರ್ತಾರೆ ಅವ್ರಿಗೆ ಈ ರೆಸಿಪಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಇದು ರಾಗಿ ಅಂಬ್ಲಿ, ಸೊ ಎಲ್ರಿಗೂ ಗೊತ್ತಿರದೆ. ಇದರಲ್ಲಿ ಒಳ್ಳೆ ಕ್ಯಾಲೊರೀಸ್ ಇರುತ್ತೆ, ಹಾಗೆ ಪ್ರೋಟೀನ್ಸ್ ಇರುತ್ತೆ. ಸೊ ರಾಗಿ ಅಂಬ್ಲಿ ಜೊತೆ ನಾವು ಡಯೆಟ್ ಮಾಡೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದೇ. ಡಯೆಟ್ ಅಂತಲೇ ಅಲ್ಲ, ನಾವು ಎಲ್ಲರೂ ಕುಡಿಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ಅಥವಾ ಅದು ಬ್ರೇಕ್ಫಾಸ್ಟ್ ಬದಲಿಗೆ ಎಲ್ಲರೂ ಕೂಡ ರಾಗಿ ಅಂಬ್ಲಿ ಕುಡಿಬೋದು. ಈಗಂತೂ ಸಮ್ಮರ್ ತುಂಬ ಹೊರಗಡೆ ಬಿಸಿಲಿರೋದ್ರಿಂದ ಬಾಡಿನ ಕೂಡ ಇದು ತಂಪಾಗಿಡುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ಲೈಟಾಗಿ ಬಿಸಿ ಆದಮೇಲೆ ಅದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಉರಿದಿರೋ ಸ್ಮೆಲ್ಲು. ಲೈಟಾಗಿ ಉರ್ಕೋಬೇಕಷ್ಟೇ, ಜಾಸ್ತಿ ಮಾಡ್ಕೋಬಾರ್ದು, ಸೀಸ್ಕೋಬಾರ್ದು. ಇದಾದಮೇಲೆ ನಾನು ಉರಿ ಕಡಿಮೆಲೆ ಇಟ್ಕೊಂಡು ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು, ಇಟ್ಟು ಎಲ್ಲೂ ಗಂಟು ಬರದೇ ಇರೋ ಹಾಗೆ ಚೆನ್ನಾಗಿ ತಿರುಗಿಸ್ಕೋಬೇಕು. ಇದೀಗ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೆ ನಾನು 1/4 ಟೀಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ತೀನಿ, ಯಾಕಂದರೆ ಗಂಟು ಬರಲ್ಲ ಸಾಲ್ಟ್ ಹಾಕ್ಕೊಂಡ್ರೆ. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ, ಚೆನ್ನಾಗಿ ಬೇಯಿಸ್ಕೋಬೇಕು ರಾಗಿ ಹಿಟ್ಟನ್ನ. ಸೊ ನಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡು ಮಾಡ್ಕೋಬೇಕು. ನಾನಿಲ್ಲಿ ಒಂದು 4 ಜನಕ್ಕೆ ಆಗೋಷ್ಟು ಮಾಡಿದ್ದೀನಿ. ನಾನು ಈ ಥಿಕ್ನೆಸ್ ಮಾಡ್ಕೊಂಡಿದ್ದೀನಿ, ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದರೆ ಆರದ ಮೇಲೆ ಸರಿ ಹೋಗುತ್ತೆ. ಈಗ ಇದು ಚೆನ್ನಾಗಿ ಬೆಂದಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಅದಾದಮೇಲೆ ನಾನು ಮೊಸರು ತಗೊಂಡಿದ್ದೀನಿ, 1 ಕಪ್ಪಷ್ಟು ಮೊಸರು. ಅದಾದಮೇಲೆ ನಮಗೆ ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೇಕು. ಸೊ ಇದಾದಮೇಲೆ ನಾವೇನು ಮಾಡ್ಕೊಂಡಿದ್ವಿ ರಾಗಿ ಗಂಜಿ, ಅದನ್ನು ಇದಕ್ಕೆ ಹಾಕ್ಕೋಬೇಕು. ಗಂಜಿ ಹಾಕಿ ಮಿಕ್ಸ್ ಮಾಡಾದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆವಾಗಲೇ ನಾನು ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೆ, ಇವಾಗ ಟೇಸ್ಟ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಸಣ್ಣದಾಗಿ ಹಸಿಮೆಣ್ಸಿನ್ಕಾಯಿ, ಹಾಗೆ ಈರುಳ್ಳಿ, ಸ್ವಲ್ಪ ಶುಂಠಿ ಇಷ್ಟನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ರೆಡಿ ಆಗಿದೆ ಇದು ಆಲ್ಮೋಸ್ಟು. ಸೊ
ಸೂಪರ್ ಟೇಸ್ಟಿ ಆಗಿರೋ ಅಂಥ ಬ್ರೇಕ್ಫಾಸ್ಟ್ ರಾಗಿ ಅಂಬ್ಲಿ ರೆಡಿ ಆಗಿದೆ ಇವಾಗ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ಮುಂದಿನ ವಿಡಿಯೋ ಅಲ್ಲಿ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.